ನಮಸ್ತೆ ಸ್ನೇಹಿತರೆ, ಈ ಆದಿ ಗೊತ್ತಿಲ್ಲದ ಗುಹಾಂತರ ದೇವಾಲಯದ ಒಳಗೆ ಅತ್ಯಂತ ತಣ್ಣಗಿರುವಂತಹ ನೀರಿನ ಮಧ್ಯೆ ನಾಲ್ಕು ಸ್ತಂಭಗಳ ನಡುವೆ ರಾರಾಜಿಸುತ್ತಿರುವ ಈ ಕೇದಾರೇಶ್ವರನ ದರ್ಶನ ಮಾಡೋಣ ಬನ್ನಿ. ಕೇದಾರ ಅಂದ್ರೆ ಭತ್ತ ಎಂದರ್ಥ. ಅನ್ನ ಕೊಡುವ ದೇವರು ಆ ಸಾಕ್ಷಾತ್ ಪರಮೇಶ್ವರನ ಪ್ರತಿರೂಪವಾದ ಈ ಶಿವಲಿಂಗ ಗೌತಮರ ಪ್ರತಿಷ್ಠಾಪಿತ ಕೃತಯುಗದ ಶಿವಲಿಂಗಗಳನ್ನ ಹೋಲುತ್ತೆ. ಹಾಗಾಗಿ ಅಂದ್ರೆ ಸುಮಾರು 9 ಲಕ್ಷ ವರ್ಷಗಳಿಗೂ ಹಿಂದಿನ ಶಿವಲಿಂಗದ ಪ್ರತಿರೂಪವನ್ನು ಹೊಂದಿದೆ. ಈ ಶಿವಲಿಂಗವನ್ನ ಪೂಜಿಸಿದವರಲ್ಲಿ ಸತ್ಯ ಹರಿಶ್ಚಂದ್ರನು ಒಬ್ಬ. ಆತನ ಕಾಲವೂ 9 ಲಕ್ಷ ವರ್ಷಗಳ ಹಿಂದೆಯೇ ಆಗಿದೆ. ಶ್ರೀರಾಮನ ಪ್ರಪಿತಾಮಹ ತ್ರಿಶಂಕುವಿನ ಮಗ ಸತ್ಯವತಿಯ ಮಗ ಸತ್ಯ ಹರಿಶ್ಚಂದ್ರನ ತಪೋಭೂಮಿಯಾಗಿತ್ತು ಈ ಹರಿಶ್ಚಂದ್ರಗಡ. ಸಹ್ಯಾದ್ರಿಯ ಬೆಟ್ಟಗಳ ಸಾಲುಗಳಲ್ಲಿ ಬರುತ್ತೆ. ಸುಮಾರು ಸಮುದ್ರ ಮಟ್ಟದಿಂದ 1425 ಅಡಿ ಎತ್ತರದಲ್ಲಿ ಇರುವ ಈ ದೇಗುಲ ಸುಮಾರು 6ನೇ ಶತಮಾನದಲ್ಲಿ ಕಲಚೂರಿ ದೊರೆಗಳ ಆಧಿಪತ್ಯದಲ್ಲಿ ಇತ್ತು. ಮತ್ತೆ ಇದನ್ನ ಅನೇಕರು ಆಳಿದ್ದಾರೆ, ಆದ್ರೆ ಯಾರು ಇಲ್ಲಿ ನೆಲೆಸಿರಲಿಲ್ಲ. ಯಾಕಂದ್ರೆ ಅತ್ಯಂತ ದುರ್ಗಮ ಬೆಟ್ಟ, ಇದನ್ನ ರಾಜಕಾರಣದ ಉಗ್ರಾಣಕ್ಕೆಂದು ಬಳಸ್ತಾ ಇದ್ರು. ಆದ್ರೆ ತಪೋಭೂಮಿಯಾಗಿತ್ತು, ಚತುಸ್ಸಮಯ ಆರಾಧನೆ ನಡೀತಾ ಇತ್ತು. ಬೌದ್ಧ ಗುಹೆಗಳಿವೆ, ಜೈನ ಗುಹೆಗಳಿದೆ, ಶೈವ ಗುಹೆಗಳಿದೆ, ಶಾಕ್ತ ಗುಹೆಗಳಿದೆ, ಗಾಣಪತ್ಯ ಗುಹೆಗಳಿದೆ. ಎಲ್ಲಾ ರೀತಿಯ ದೈವ ಭಕ್ತರು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಈ ದೇಗುಲಕ್ಕೆ ಹತ್ತುವುದಂದ್ರೆ ಚಾರಣಿಗರಿಗೆ ಸಾಧ್ಯ, ತುಂಬಾ ಅಭ್ಯಾಸ ಇರೋರು ಮಾತ್ರ ಹತ್ತೋಕ್ ಸಾಧ್ಯ ಅಂತಹ ಬೆಟ್ಟ ಇದು. ಇನ್ನು ಸತ್ಯ ಹರಿಶ್ಚಂದ್ರನಿಗೂ ಮತ್ತು ಈ ಸ್ಥಳಕ್ಕೂ ಇರುವ ಸಂಬಂಧವೇನು ಅಂದ್ರೆ, ವಾರಣಾಸಿಯಲ್ಲಿ ಇದ್ದ ಸತ್ಯ ಹರಿಶ್ಚಂದ್ರ ರೋಹಿತಾಶ್ವ ಅಂತ ಉತ್ತರ ಭಾರತದವರು, ಲೋಹಿತಾಶ್ವ ಅಂತ ದಕ್ಷಿಣ ಭಾರತದವರು ಕರಿತಾ ಇದ್ರು ಸತ್ಯ ಹರಿಶ್ಚಂದ್ರನ ಮಗನನ್ನು. ಆತನ ಪತ್ನಿ ತಾರಾಮತಿ ಅಂತ ಉತ್ತರ ಭಾರತದವರು, ಚಂದ್ರಮತಿ ಅಂತ ದಕ್ಷಿಣ ಭಾರತದವರು ಕರಿತಿದ್ರು. ಕಾರಣಾಂತರಗಳಿಂದ ವಿಶ್ವಾಮಿತ್ರನ ಸಾಲ ತೀರಿಸಲು ಪತ್ನಿ ಮಗನನ್ನು ಮಾರುತ್ತಾನೆ ಹರಿಶ್ಚಂದ್ರ. ಆ ವರ್ತಕನ ಊರು ಈ ಹರಿಶ್ಚಂದ್ರಗಡವಾಗಿತ್ತು. ಇಲ್ಲಿ ವರ್ತಕನ ಮನೆ ಕೆಲಸದಲ್ಲಿದ್ದಾಗ ರೋಹಿತಾಶ್ವನಿಗೆ ಹಾವು ಕಚ್ಚಿದ ಘಟನೆ ನಡೆಯುತ್ತೆ. ಹಾಗಾಗಿ ಕಥೆಯ ಕೊನೆಯಲ್ಲಿ ಹರಿಶ್ಚಂದ್ರ ತಪೋಭೂಮಿಯನ್ನಾಗಿ ಈ ಕ್ಷೇತ್ರವನ್ನೇ ಆರಿಸಿಕೊಳ್ಳುತ್ತಾನೆ. ಹಾಗೆ ಈ ಕ್ಷೇತ್ರಕ್ಕೂ ಹರಿಶ್ಚಂದ್ರನಿಗೂ ಅನುಬಂಧವಾಗುತ್ತೆ. ರೋಹಿತಾಶ್ವನ ವಿಶೇಷಗಳು, ತಾರಾಮತಿಯ ವಿಶೇಷಗಳು ಎಲ್ಲ ಇಲ್ಲಿ ನಮಗೆ ಸಿಗತ್ತೆ ಗೆಳೆಯರೆ. ಇನ್ನು ಈ ಶಿವಲಿಂಗದ ಸುತ್ತಲೂ ಇರುವ 4 ಸ್ತಂಭಗಳ ವಿಚಾರಕ್ಕೆ ಬಂದಾಗ ಅವು 4 ಯುಗಗಳನ್ನ ಪ್ರತಿನಿಧಿಸುತ್ತೆ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ. ಕೃತಯುಗದ ಸ್ತಂಭ ಪೂರ್ಣ ಹಾನಿಗೊಳಗಾಗಿದೆ. ಹಿಂಭಾಗದಲ್ಲಿ ಎಡಗಡೆಗಿರುವುದು ಶಿವಲಿಂಗಕ್ಕೆ, ಹಿಂಭಾಗದಲ್ಲಿ ಶಿವಲಿಂಗದ ಬಲಭಾಗದಲ್ಲಿರುವುದು ದ್ವಾಪರ ಯುಗದ ಮುಕ್ಕಾಲು ಭಾಗದ ಸ್ತಂಭ. ಇವಾಗ ಶಿವಲಿಂಗದ ಮುಂಭಾಗದ ಎಡಗಡೆ ಇರುವುದು ತ್ರೇತಾಯುಗದ ರಾಮನ ಸ್ತಂಭ, ಅಲ್ಲೇ ನಿಂತಿದ್ದೀವಿ ನೋಡಿ ಇವಾಗ. ಇನ್ನು ಶಿವಲಿಂಗದ ಬಲಭಾಗದಲ್ಲಿರುವುದು ಕಲಿಯುಗದ ಸ್ತಂಭ. ಅದಿನ್ನೂ ಕಲಿಯುಗ ನಡೀತಾ ಇರೋದ್ರಿಂದ ಆ ಸ್ತಂಭ ಇದೆ ಅನ್ನುವ ಪ್ರತೀತಿ ಇದೆ ಗೆಳೆಯರೆ. ಇಷ್ಟು ಅದ್ಭುತವಾದ ವಿಶೇಷಗಳನ್ನ ಹೊಂದಿರುವ ಈ ಕ್ಷೇತ್ರ ನೀವು ದರ್ಶಿಸಲೇಬೇಕು. ಇದರ ನಡುವೆ ಈ ಶಿವಲಿಂಗ ತುಂಬಾ ಅದ್ಭುತವಾಗಿದೆ ಗೆಳೆಯರೆ. ನೀವೆಲ್ಲ ಈ ದೇವರ ದರ್ಶನ ಮಾಡಬೇಕು. ಹಾಗಾಗಿ ನಿಮಗೆ ಈ ವಿಡಿಯೋವನ್ನ ಸಮರ್ಪಣೆ ಮಾಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ ಗೆಳೆಯರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲಿ ಲಿಂಗ, ಇಲ್ಲಿ ಲಿಂಗ, ಎಲ್ಲಿ ಇಲ್ಲ ಲಿಂಗ, ಅಲ್ಲಿ ಲಿಂಗ, ಇಲ್ಲಿ ಲಿಂಗ, ಎಲ್ಲಿ ಇಲ್ಲ ಲಿಂಗ, ಎಲ್ಲೆಲ್ಲೂ ಇರಲು ಲಿಂಗ ಕಾಣದವನೆ ಮಂಗ. ಅಪ್ಪಲಿಂಗ, ಅಮ್ಮಲಿಂಗ, ಮರಿ ಮಕ್ಕಳು ಲಿಂಗ. ಅಪ್ಪಲಿಂಗ, ಅಮ್ಮಲಿಂಗ, ಮರಿ ಮಕ್ಕಳು ಲಿಂಗ. ಮನೆ ಮಂದಿ ಎಲ್ಲ ಲಿಂಗ, ಮೂರು ಗೇರಿ ಲಿಂಗ. ಮನೆ ಮಂದಿ ಎಲ್ಲ ಲಿಂಗ, ಮೂರು ಗೇರಿ ಲಿಂಗ. ಮರವು ಲಿಂಗ, ಗಿಡವು ಲಿಂಗ, ಮರವು ಲಿಂಗ, ಗಿಡವು ಲಿಂಗ.
ಲಿಂಗ ತುಂಗೆ ಲಿಂಗ ಗಂಗೆ ಲಿಂಗ ತುಂಗೆ ಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಗಂಗೆಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಸೇರಲವನ ಸಂಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.